ಕೃಷ್ಣ ಸೇವಾ ಟ್ರಸ್ಟ್ ವತಿಯಿಂದ ನಿನ್ನೆಯಿಂದ ಪ್ರಾರಂಭವಾದ ವಿಶ್ವ ಭಾವೈಕ್ಯ ಮಂದಿರ ಕಾರ್ಯಕ್ರಮದಲ್ಲಿ ಇಂದು ಶಾರದಾ ದೇವಿ ಹೋಮ ನಡೆಸಲಾಯಿತು. ಇಂದು ಸಂಜೆ ಕಾರ್ಯಕ್ರಮದಲ್ಲಿ ಕುಮಾರ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ನಂತರ ಖ್ಯಾತ ಅಂಕಣಕಾರ ಹಾಗೂ ಸಂಪನ್ಮೂಲ ವ್ಯಕ್ತಿ ಶ್ರೀ ಚಕ್ರವರ್ತಿ ಸೂಲಿಬೆಲೆ ಇವರಿಂದ ಉಪನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀರಾಮಕೃಷ್ಣ ಸೇವಾ ಟ್ರಸ್ಟ್ನ ಸದಸ್ಯರು ತಿಳಿಸಿದರು. ಶ್ರೀರಾಮಕೃಷ್ಣ ಸೇವಾ ಟ್ರಸ್ಟ್ನ ವತಿಯಿಂದ 6ನೇ ವಾರ್ಷಿಕ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಇಂದು ಬೆಳಗ್ಗೆ ಹೋಮ ಹವನಾದಿಗಳನ್ನು ನಡೆದಂತಹ ಈ ಕಾರ್ಯಕ್ರಮ, ಪರಂಪೂಜ್ಯ ಸ್ವಾಮಿ ರಘುವೀರನ ಜಯ ಮಹಾರಾಜರವರ ಭಜನಾ ಕಾರ್ಯಕ್ರಮ, ನಂತರ ಪರಂಪೂಜ್ಯ ಸ್ವಾಮಿ ಮಂಗಳಾನಾಥನ ಜಯ ಮಹಾರಾಜ್ ರಾಮಕೃಷ್ಣ ಮಠ ಬೆಂಗಳೂರು ಹಾಗೂ ಸ್ವಾಮಿ ತ್ಯಾಗೇಶ್ವರನ ಜಯ ಮಹಾರಾಜ್ ರಾಮಕೃಷ್ಣ ಮಠ ಹಲಸೂರು ಇವರಿಂದ ಪ್ರವಚನ ಕಾರ್ಯಕ್ರಮ ಇದೆ. ಹಾಗೆಯೇ ಸಂಜೆ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ರವರಿಂದ ಪ್ರವಚನ ಕಾರ್ಯಕ್ರಮ, ತದನಂತರ ಕುಮಾರಿ ಸೂರ್ಯ ಗಾಯತ್ರಿ ರವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ನಗರಾದ್ಯಂತ ಎಲ್ಲ ಭಕ್ತರು ಕೂಡ ನಾವು ಆಹ್ವಾನ ಪತ್ರಿಕೆಯನ್ನು ಹಂಚಿದ್ದೇವೆ. ಎಲ್ಲರೂ ಕೂಡ ಈ ಬೃಹತ್ ವೇದಿಕೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಆಸ್ವಾದ